ಹೋರಾಟ ಮಾಡ್ಕೊಂಡು ಬಂದಾಗ ನಮಗೆ ಬೆನ್ನೆಲುಬು ಬಾಗಿನಿಂದ ಅಂತ ಎಐಡಿಒ ಸಂಘಟನೆಯ ಭವಾನಿ ಶಂಕರ್ ಸರ್ ಒಂದೆರಡು ಮಾತಾಡಬೇಕು ವಿನಂತಿ ಸ್ನೇಹಿತರೆ ಮೊಟ್ಟ ಮೊದಲನೆಯದಾಗಿ ಇವತ್ತೇನು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಕೂಡಿದಿರಾ ಒಂದು ಪಿಎಸ್ಐ ಉದ್ಯೋಗಾಕಾಂಕ್ಷಿಗಳು ಅದೇ ರೀತಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿನಲ್ಲಿ ವಯೋಮಿತಿ ಹೆಚ್ಚಳ ಮಾಡಬೇಕು ಅಂತೇಳಿ ಸೇರಿದಿರಾ ನಿಮಗೆಲ್ಲರಿಗೂ ಕೂಡ ಎಐಡಿವೈಒ ಯುವಜನ ಸಂಘಟನೆಯಿಂದ ಒಂದು ಹೋರಾಟದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಯಾಕಂತಂದ್ರೆ ಇವತ್ತು ಈ ಒಂದು ಭ್ರಷ್ಟ ವ್ಯವಸ್ಥೆಯ ಪರಿಣಾಮವಾಗಿ ಇವತ್ತು ನಾವು ಯಾರು ಎಕ್ಸಾಮ್ಗಳಿಗೆ ತಯಾರಾಗಬೇಕಾಗಿದೆ ಎಕ್ಸಾಮ್ಗಳಿಗೆ ಓದಬೇಕಾಗಿದೆ ನಾವು ಇವತ್ತು ಬೀದಿ ಮೇಲಿದ್ದೀವಿ ಇದು ಮೊದಲನೇ ಸಲ ಅಲ್ಲ ಕಳೆದ 8 ತಿಂಗಳಿಂದ ಫೆಬ್ರವರಿ ಮಾರ್ಚ್ ತಿಂಗಳಿಂದ ನಾವುಗಳು ಬೀದಿ ಮೇಲಿದ್ದೀವಿ ಹಲವಾರು ಸಂದರ್ಭದಲ್ಲಿ ಬೀದಿ ಮೇಲಿದ್ದೀವಿ ಆದರೆ ಇವತ್ತು ಸರ್ಕಾರಗಳು ನಿದ್ದೆ ಮಾಡ್ತಾ ಇದ್ದಾವೆ ಇನ್ನೊಂದು ಕಡೆಗೆ ಮುಂದಿನ ವರ್ಷ ಬರುವಂತೆ ಎಲೆಕ್ಷನ್ನಿನ ತಯಾರಿನಲ್ಲಿ ಮುಳುಗಿದ್ದಾರೆ ಯುವಜನರ ಬಗ್ಗೆ ಕಾಳಜಿ ಇಲ್ಲ ಇವತ್ತು ಅನ್ಯಾಯ ಆಗಿದೆ ಸುಮಾರು 53,000 ಕ್ಕೂ ಹೆಚ್ಚು ಜನ ಯುವಜನರ ಈ ಒಂದು ಅಭ್ಯರ್ಥಿಗಳು ಪಿಎಸ್ಐ ಎಕ್ಸಾಮ್ ನ ಬರ್ತಿದ್ದಾರೆ ಅಕ್ರಮ ಆಗಿರೋದು ಕಣ್ಣಿಗೆ ರಾಚ್ತಾ ಇದೆ ತನಿಖೆ ಹೆಸರಿನಲ್ಲಿ ಈಗ ಆಲ್ಮೋಸ್ಟ್ 4-5 ತಿಂಗಳು ಕಳೆದೋಗಿದೆ ಇಲ್ಲಿ ಕೂಡ ಯಾವುದೇ ಒಂದು ನಿರ್ದಿಷ್ಟವಾದಂತ ಸ್ಪಷ್ಟವಾದಂತ ತೀರ್ಮಾನ ಸರ್ಕಾರ ಘೋಷಣೆ ಮಾಡ್ತಾ ಇಲ್ಲ ಮತ್ತೊಂದು ಕಡೆಗೆ ಕಳೆದ 3 ತಿಂಗಳಿಂದಲೂ ಶೀಘ್ರದಲ್ಲಿ ಎಕ್ಸಾಮ್ ಡೇಟ್ ಬಿಡುಗಡೆ ಮಾಡ್ತೀವಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಶೀಘ್ರ ಅಂದ್ರೆ ಏನು ಸ್ವಾಮಿ 6 ತಿಂಗಳ ವರ್ಷನ ಶೀಘ್ರ ಅಂದ್ರೆ ಏನು ಮೊನ್ನೆ ಡಿಜಿಪಿ ಅವರು ಹೇಳಿಕೆ ಕೊಡ್ತಾರೆ ಶೀಘ್ರದಲ್ಲಿ ಎಕ್ಸಾಮ್ ಡೇಟ್ ಘೋಷಣೆ ಮಾಡ್ತೀವಿ ಶೀಘ್ರ ಅಂದ್ರೆ ಏನು ನಿಮ್ಮ ಲೆಕ್ಕದಲ್ಲಿ ಅದನ್ನು ಕೇಳಬೇಕಾಗಿದೆ ಇವತ್ತು ಇಲ್ಲಿ ಸ್ನೇಹಿತರೆ ನಮ್ಮ ಯುವಜನ ಸಂಘಟನೆಯಿಂದ ನೀವೇನು ಈ ಒಂದು ರಾಜಿ ರೈತವಾಗಿ ಒಂದು ನಾಯಕತ್ವದಲ್ಲಿ ಹೋರಾಟ ನಡೆಸ್ತಾ ಇದ್ದೀರಾ ಸಂಪೂರ್ಣವಾಗಿ ಬೆಂಬಲನ ಸೂಚಿಸ್ತದೆ ಮತ್ತು ನಾವು ನಿಮ್ಮ ಜೊತೆಗಿದ್ದೀವಿ ಈ ಹೋರಾಟದಲ್ಲಿ ಈ ಹೋರಾಟ ಒಂದು ಗುರಿಯನ್ನು ಮುಟ್ಟೋ ತನಕ ಕೂಡ ನಾವು ನಿಮ್ಮ ಜೊತೆಗಿರ್ತೀವಿ ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ಒಂದು ಪಿಎಸ್ಐ ನೇಮಕಾತಿಯ ಒಂದು ಆಯ್ಕೆ ಅಧಿಕಾರಿನೇ ನೇಮಕಾತಿ ಪ್ರಾಧಿಕಾರದ ಅಧ್ಯಕ್ಷರನ್ನೇ ಈ ಒಂದು ಅಕ್ರಮದಲ್ಲಿದ್ದಾರೆ ಹಾಗಾದ್ರೆ ಇಲ್ಲಿ ಅವರ ಮೇಲಿನ ಹಂತದ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಇವತ್ತು ಬಹಳ ವ್ಯವಸ್ಥಿತವಾಗಿ ಈ ಒಂದು ಎಲ್ಲ ಪಕ್ಷದವರು ಅಲ್ಲಿ ಈ ಪಕ್ಷ ಅಂತ ಹೇಳಿಲ್ಲ ಎಲ್ಲ ಪಕ್ಷದವರು ಇದರಲ್ಲಿ ಶಾಮೀಲಾಗಿರೋದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ ಹಾಗಾಗಿ ಈ ಒಂದು ತನಿಖೆಯ ನೆಪದಲ್ಲಿ ಈ ಒಂದು ವಿದ್ಯಾರ್ಥಿಗಳು ಇನ್ನೊಂದು 6 ತಿಂಗಳು ಆದರೆ ಮರ್ತೋಗ್ತಾರೆ ಮುಂದೆ ತಮಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೋಬಹುದು ಅನ್ನೋ ಒಂದು ಭಾವನೆ ಅವ್ರು ಇಟ್ಕೊಂಡಿದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ಇವತ್ತು ನ್ಯಾಯನ ಕೇಳ್ತಾ ಇದ್ದೀವಿ ನ್ಯಾಯನ ಪಡೆದೇ ಪಡಿತೀವಿ ಅಂತೇಳಿ ನಾವಿವತ್ತು ಸರ್ಕಾರಕ್ಕೆ ಒಂದು ಸ್ಪಷ್ಟ ಸಂದೇಶನ ಕೊಡಬೇಕಾಗಿದೆ ಆ ಕೊಟ್ಟಿದ್ದೀವಿ ಕೂಡ ಹಲವಾರು ಹೋರಾಟಗಳ ಮೂಲಕ ಜಿಲ್ಲಾ ಮಟ್ಟದ ಹೋರಾಟಗಳ ಮೂಲಕ ಬೆಂಗಳೂರಿನಲ್ಲಿ ನೀವುಗಳು ಕುಂತಿದ್ದೀರಿ ಹೋರಾಟದಲ್ಲಿ ಸೊ ಹಲವಾರು ಹಂತದ ಹೋರಾಟಗಳನ್ನು ಮಾಡಿದ್ದೀರಿ ಸೊ ಇಲ್ಲಿ ನಾವೊಂದು ನೇರವಾಗಿ ಸರ್ಕಾರನ ಕೇಳ್ತಾ ಇದ್ದೀವಿ ಇವತ್ತು ನಿಮಗೆ ಯುವಜನರ ಬಗ್ಗೆ ಕಾಳಜಿ ಇದೆಯಾ ಉದ್ಯೋಗಾಕಾಂಕ್ಷಿ ಯುವಜನರ ಬಗ್ಗೆ ಕಾಳಜಿ ಇದೆಯಾ ಸ್ಪಷ್ಟವಾಗಿ ಹೇಳ್ತೀನಿ ಖಂಡಿತವಾಗಿಲ್ಲ ಈಗ ನೋಡಿ ಎಲ್ಲ ಪಕ್ಷದವರು ಎಲೆಕ್ಷನ್ ತಯಾರಿ ಎಷ್ಟು ಜೋರ ಮಾಡ್ತಾ ಇದ್ದಾರೆ ಆದರೆ ಯುವಜನರ ಸಮಸ್ಯೆಗಳ ಬಗ್ಗೆ ಅಲ್ಲೊಬ್ರು ಇಲ್ಲೊಬ್ರು ಮಾತಾಡ್ತಾ ಇದ್ದಾರೆ ಅಸೆಂಬ್ಲಿ ಒಳಗಡೆಗೆ ರೈಸ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆದರೆ ಒಂದು ನಿರ್ದಿಷ್ಟವಾದ ಒಂದು ಉತ್ತರನ ಪಡೀಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಾನು ನಿಮ್ಗಳಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಜೊತೆಗೆ ಪಿ ಎಸ್ ಐ ಅಕ್ರಮದ ಜೊತೆಗೇನೆ ಇಲ್ಲಿ ಹಲವಾರು ಜನ ಆಸ್ಪಿರೆಂಟ್ಸ್ ಇದ್ದೀರ ಪೊಲೀಸ್ ನೇಮಕಾತಿನಲ್ಲಿ ವಯೋಮಿತಿ ಹೆಚ್ಚಳ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಕೊಂಡು ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ
ಬೆಂಗಳೂರಲ್ಲಿ ಕೂಡ ಹೋರಾಟ ಮಾಡಿದ್ವಿ, ಜಿಲ್ಲಾ ಮಟ್ಟಗಳಲ್ಲಿ ಮಾಡಿದ್ವಿ. ಆದರೆ ಯಾವುದೇ ಒಬ್ಬ ಮಂತ್ರಿಗಳಾಗಿರಲಿ ಇಡೀ ಸರ್ಕಾರ ಗಮನಕ್ಕೆ ತಗೊಳ್ತಾ ಇಲ್ಲ. ಸೊ ಅವ್ರು ಹೇಳಿಕೆಗಳು ಕೊಡ್ತಾರೆ, ಯಾರು ನಮ್ಮ ಗೃಹ ಸಚಿವರು ವಯಸ್ಸಾದವ್ರನ್ನ ತಗೊಳಕ್ಕೆ ಆಗ್ತದನ್ರಿ ಅಂತೇಳಿ. ನಾಚಿಕೆ ಆಗ್ಬೇಕು ಅವರಿಗೆ, ನಾಚಿಕೆ ಆಗ್ಬೇಕು. ಹಾಗಾದ್ರೆ ಡಿ ಜಿ ಪಿ ಇರ್ತಾರಲ್ಲ 60 ವರ್ಷಕ್ಕೆ ರಿಟೈರ್ ಆಗ್ತಾರಲ್ಲ ಅವ್ರಿಗೆ ವಯಸ್ಸಾಗಿಲ್ವಾ? ಹಾಗಾದ್ರೆ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿ ಇರ್ತಾರಲ್ಲ ಅವ್ರಿಗೆ ವಯಸ್ಸಾಗಿಲ್ವಾ? ರಾಜಕೀಯದಲ್ಲಿ ತಲೆಮಾರಿಗಾಗಷ್ಟು ತಮ್ಮ ಇಡೀ ಕುಟುಂಬನೇ ರಾಜಕೀಯ ಕರ್ಕೊ ಬರ್ತಾರೆ, ಅವ್ರಿಗೆ ಗೊತ್ತಾಗಲ್ವಾ? ಇವತ್ತು ನಾವು ಕೇಳಬೇಕು, ವಯಸ್ಸಿಂದಲ್ಲ ಸ್ವಾಮಿ, ನಿಮಗೆ ಇಚ್ಛಾಶಕ್ತಿ ಇಲ್ಲ, ಯುವ ಜನರ ಬಗ್ಗೆ ಕಾಳಜಿ ಇಲ್ಲ, ಒಂದು ಯುವ ಜನರ ಬಗ್ಗೆ. ಇವತ್ತು ಯುವ ಜನರ ಒಂದು ಉದ್ಯೋಗದ ಬಗ್ಗೆ ಅವ್ರಿಗೆ ಉದ್ಯೋಗ ಕೊಡಿಸ್ಬೇಕಂತ ಕಾಳಜಿ ಇಲ್ಲ. ನಿಮ್ಮ ಕಾಳಜಿ ಏನಿದ್ರು ಲೂಟಿ ಮಾಡೋದು, ನಿಮ್ಮ ಕಾಳಜಿ ಏನಿದ್ರು ಯುವ ಜನರನ್ನ ವೋಟ್ ಬ್ಯಾಂಕಿಗೋಸ್ಕರ ಬಳಸ್ಕೊಳ್ಳೋದು, ಇದು ನಿಮ್ಮ ಕಾಳಜಿ. ನಾವು ಇವತ್ತು ಸರ್ಕಾರನ ಕೇಳ್ತಾ ಇದ್ದೀವಿ, ನಿಮಗೆ ನಿಜವಾಗ್ಲು ಯುವ ಜನರ ಬಗ್ಗೆ ಕಾಳಜಿ ಇದ್ರೆ ಪಿ ಎಸ್ ಐ ರೀ ಎಕ್ಸಾಮ್ ಡೇಟ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ. ಕಳೆದ 2 ವರ್ಷದಿಂದ ನೇಮಕಾತಿಗಳಾಗಿಲ್ಲ. ಇಲ್ಲಿ ನೋಡಿ ಸರ್ಕಾರಗಳು ಕೊರೋನಾ ಹೆಸರು ಹೇಳ್ತಾರೆ, ಕೊರೋನಾದಲ್ಲಿ ಕೊರೋನಾ ಇದ್ದಿದ್ದಕ್ಕಾಗಿ ಸರ್ಕಾರಕ್ಕೆ ಆದಾಯ ಇಲ್ಲ, ನೇಮಕಾತಿಗಳು ಮಾಡ್ಕೊಳಲ್ಲ ಅಂತ. ಇದು ಶುದ್ಧ ಸುಳ್ಳು ಸ್ವಾಮಿ. ಸರ್ಕಾರದ ಬಳಿ ಹಣ ಇಲ್ಲ ಅನ್ನೋದು ಶುದ್ಧ ಸುಳ್ಳು. ಇವತ್ತು ಎಲ್ಲಿ ಅವರಿಗೆ ಕಮಿಷನ್ ಸಿಗುತ್ತೋ, ಎಲ್ಲಿ ಅವರಿಗೆ